ನೀ ನನ್ನ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಆಗ್ತೀಯಾ. ನೀನ್ ಶಾಶ್ವತವಾಗಿ ನನ್ನ ಮಮ್ಮಿ ಫ್ರೆಂಡ್ ಆಗ್ತೀಯಾ. ನೀನ್ ಕೊನೆವರೆಗೂ ನನ್ನ ಡ್ಯಾನ್ಸ್ ಪಾರ್ಟ್ನರ್ ಆಗ್ತೀಯಾ. ನೀನ್ ಯಾವಾಗ್ಲೂ ನನ್ನ ಲಾಲ್ ಲಾಲ್ ಅಂತ ನನ್ನ ಜೀವ ತಿಂತಿರ್ತೀಯ. ನೀನ್ ಶಾಶ್ವತವಾಗಿ ಹ್ಯಾಶ್ಟ್ಯಾಗ್ ಸನನ್ ಆಗ್ತೀಯ. ನಾನಿವಾಗ ಈ ಮೌನನ ಹೌದು ಅನ್ಕೊಳ್ಳ. ಯಸ್ ಯಸ್ ಯಸ್, ನಿನ್ಗೆಲ್ಲ ಪ್ರಶ್ನೆಗೂ ನನ್ನ ಉತ್ತರ ಯಸ್. ಪ್ರಾಮಿಸ್ ರಿಂಗ್? ನೋ, ಇದು ನಮ್ಮ ರಿಮೈಂಡರ್ ರಿಂಗು. ನಮಗಿದು ಯಾವತ್ತು ರಿಮೈಂಡ್ ಮಾಡ್ತಾ ಇರತ್ತೆ ನಾವು ಜೀವನ ಪೂರ್ತಿ ಜೊತೆಯಾಗಿರ್ಬೇಕು, ಹಾಗೆ ಜೊತೆ ನಿಭಾಯಿಸ್ಬೇಕು ಅಂತ. ಅವನ್ ತನ್ನ ಕಾಲ್ ಮೇಲೆ ನಿಂತ್ಕೊಂಡಿರೋದಕ್ಕೆ ನನಗೆ ತುಂಬಾ ಖುಷಿ ಇದೆ. ನಾನು ಅವನ್ನ ಪ್ರೀತಿ ಮಾಡಲ್ಲ ಅಂತ ಅವನಿಗೆ ಅನ್ನಿಸ್ತಿತ್ತು. ನಾನು ಅವನ ಜೊತೆ ಒರಟಾಗಿ ಯಾಕೆ ನಡ್ಕೋತಿದ್ದೆ ಅಂದ್ರೆ ಅವನು ತನ್ನ ಕರಿಯರ್ ಮೇಲೆ ಸರಿಯಾಗಿ ಫೋಕಸ್ ಮಾಡ್ಲಿ ಅಂತ. ಹಾಗೆ ಸಮರ್ಥ್ ಬೇರೆಯವ್ರಿಗಿಂತ ಭಿನ್ನ, ಆದ್ರೆ ಯಾರಿಗೂ ಕಡಿಮೆ ಇಲ್ಲ. ಈ ಏಜ್ ಅಲ್ಲಿ ಡಿಸ್ಟ್ರಾಕ್ಟ್ ಆಗೋದು ತುಂಬಾನೇ ಸುಲಭ ಅನುಪಮ. ತನ್ನ ಕೆಲಸದ ಮೇಲೆ ಗಮನ ಕೊಟ್ಟರೆ ತುಂಬಾ ಮುಂದೆ ಹೋಗ್ತಾನು. ಆದ್ರೆ ಈಗೇನಾದ್ರೂ ಎಡವದ್ರೆ ಜೀವನ ಪೂರ್ತಿ ಎಡವುತ್ತಾನೆ ಇರ್ತಾನೆ. ನಾನ್ ಸರಿಯಾಗಿ ಹೇಳಿದೆ ಅಲ್ವಾ? ಅಪ್ಪನ ಸ್ಥಾನದಲ್ಲಿ ಇದ್ದು ಇವ್ರು ಈ ಚಿಂತೆ ಮಾಡ್ತಾ ಇರೋದು ಸರಿಯಾಗಿದೆ. ಸಮರ್ಥ ಈಗ ಕೇವಲ ತನ್ನ ಕೆಲಸದ ಮೇಲೆ ಗಮನ ಕೊಡಬೇಕು. ದೇವ್ರ ದಯೆಯಿಂದ ನಂದಿನಿ ಅವನ ಜೀವನದಲ್ಲಿ ಬರೋದ್ರಿಂದ ಅವನ ಕೆಲಸದ ಮೇಲೆ ಯಾವ ಪರಿಣಾಮನೂ ಬೀರಬಾರ್ದು. ಆದರೆ ಅವರಿಬ್ಬರ ಬಗ್ಗೆ ಇವ್ರಿಗೆ ಗೊತ್ತಾಗುತ್ತಲ್ಲ ಆಗ. ಎಷ್ಟು ಕಷ್ಟಪಟ್ಟು ಅಪ್ಪ ಮಗನ ಮಧ್ಯೆ ಎಲ್ಲ ಸರಿ ಹೋಗ್ತಾ ಇದೆ, ಮತ್ತೆ ಇಬ್ರ ಮಧ್ಯೆ ಮನಸ್ತಾಪ ಆಗದೆ ಇದ್ರೆ ಅಷ್ಟೇ ಸಾಕು.